ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂದರೆ ಸಿ ಪ್ರೋಗ್ರಾಮಿಂಗ್ ಅಂದರೆ ಏನು. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ವಿಷುವಲ್ ಸ್ಟುಡಿಯೋ ಹೇಗೆ ಡೌನ್ಲೋಡ್ ಮಾಡೋದನ್ನ ಅಂತ ನೋಡಿದ್ವಿ. ಸೊ ಇವತ್ತು ಸಿ ಪ್ರೋಗ್ರಾಮಿಂಗ್ ಇಂಟ್ರಡಕ್ಷನ್ ನೋಡೋಣ. ಸಿ ಪ್ರೋಗ್ರಾಮಿಂಗ್ಗೆ ಇಂಟ್ರಡಕ್ಷನ್ ನೋಡೋ ಮೊದಲು ಫಸ್ಟು ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ನೋಡೋಣ. ಸೊ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಈಸ್ ಎ ಮೀಡಿಯಮ್ ಫಾರ್ ಅಸ್ to communicate with computers just like we use Kannada or English to communicate with each other. So programming is a way for us to deliver our instructions to the computer. So ಏನು ಹೇಳ್ತಾ ಇದ್ದಾರೆ ಅಂದರೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಮೀಡಿಯಮ್ಮು. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕಮ್ಯುನಿಕೇಟ್ ವಿತ್ ಕಂಪ್ಯೂಟರ್ಸ್, ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಟು ಕಂಪ್ಯೂಟರ್ಗೆ ಕಮ್ಯುನಿಕೇಟ್ ಅಂದರೆ ಮಾತಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಜಸ್ಟ್ ಲೈಕ್ ವಿ ಯೂಸ್ ಕನ್ನಡ. ಈಗ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಮಾತಾಡಬೇಕಾದ್ರೆ ಹೇಗೆ ನಾವು ಕನ್ನಡ ಆರ್ ಇಂಗ್ಲೀಷ್ ತಮಿಳು ಹಿಂದಿ ಆ ಥರ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವೋ ಒಬ್ಬರಿಂದ ಒಬ್ಬರು ಮಾತಾಡೋದಕ್ಕೆ, ಅದೇ ಥರ ಪ್ರೋಗ್ರಾಮಿಂಗ್ ಅನ್ನೋದು ಸಹ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಯಾವುದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ? ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಓಕೆನಾ? ಸೊ ಅದನ್ನು ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವಾಟ್ ಈಸ್ ಸಿ? ಸೊ ಸಿ ಅನ್ನೋದು ಏನು ಅಂದರೆ ಸಿ ಈಸ್ ಎ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಇದು ಬಂದು ಫಸ್ಟ್ ಅಂದರೆ ತುಂಬ ಹೋಲ್ಡೆಸ್ಟು. ಯಾವಾಗ ಇದು ಡೆವಲಪ್ ಮಾಡೋದು ಅಂದರೆ 1972ಲಿ ಡೆನ್ನಿಸ್ ರಿಚಿ ಅನ್ನೋರು ಸಿ ಪ್ರೋಗ್ರಾಮಿಂಗ್ನ ಡೆವಲಪ್ ಮಾಡ್ತಾರೆ. ಸೊ ಸಿ ಅನ್ನೋದು ಒಂದು ಓಲ್ಡ್ ಆ್ಯಂಡ್ ಫೈನೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಟ್ ವಾಸ್ ಡೆವಲಪ್ಡ್ ಬೈ ಡೆನ್ನಿಸ್ ರಿಚಿ ಇನ್ 1972. ಸೊ ನೆಕ್ಸ್ಟ್ ಬಂದು ಯೂಸಸ್ ಆಫ್ ಸಿ. ಎಲ್ಲೆಲ್ಲಿ ನಾವು ಸಿನ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅಂದರೆ ಸಿ ಈಸ್ ಎ ಲ್ಯಾಂಗ್ವೇಜ್ ದಟ್ ಈಸ್ ಯೂಸ್ಡ್ ಟು ಪ್ರೋಗ್ರಾಮ್ ಎ ವೈಡ್ ವೆರೈಟಿ ಆಫ್ ಸಿಸ್ಟಮ್. ಅಂದರೆ ಮಲ್ಟಿಪಲ್ ಸಿಸ್ಟಮಲ್ಲಿ ನಾವು ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಅಂದರೆ ಈಗ ನಾವು ಒಬ್ಬರು ಒಂದು ಸಿಸ್ಟಮ್ ಬಂದು ವಿಂಡೋಸ್ನ ಯೂಸ್ ಮಾಡ್ತಾ ಇರ್ಬೋದು, ಒಬ್ಬರು ಲಿನಕ್ಸ್ ಯೂಸ್ ಮಾಡ್ತಾ ಇರ್ಬೋದು, ಒಬ್ಬರು ಮ್ಯಾಕ್ ಯೂಸ್ ಮಾಡ್ತಾ ಇರ್ಬೋದು. ಸೊ ಅದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಅಲ್ವಾ. ಸೊ ಆಪ್ರೇಟಿಂಗ್ ಸಿಸ್ಟಮ್ನ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದರೆ ಸಿ ಪ್ರೋಗ್ರಾಮಿಂಗ್ನ ಯೂಸ್ ಮಾಡಿ ಬಿಲ್ಡ್ ಮಾಡ್ತೀವಿ. ಸೊ ವಿಂಡೋಸ್ನ ಅನ್ನೋದೊಂದು ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಅದನ್ನು ಸಿ ಅನ್ನೋ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ ಬರೆದು ಅದು ನಮಗೆ ವರ್ಕ್ ಆಗುತ್ತೆ. ಸೊ ಅದೇ ಥರ ಸಿ ಈಸ್ ಯೂಸ್ಡ್ ಟು ರೈಟ್ ಡ್ರೈವರ್ ಪ್ರೋಗ್ರಾಮ್ಸ್ ಫಾರ್ ಡಿವೈಸಸ್ ಲೈಕ್ ಟ್ಯಾಬ್ಲೆಟ್ಸ್, ಪ್ರಿಂಟರ್ಸ್, ಎಕ್ಸೆಟ್ರಾ. ಸೊ ಟ್ಯಾಬ್ಲೆಟ್ಸು ಪ್ರಿಂಟರ್ಸ್ ಎಲ್ಲನೂ ಹೇಗೆ ವರ್ಕ್ ಆಗುತ್ತೆ ಅಂದರೆ ಸಿ ಪ್ರೋಗ್ರಾಮಿಂಗ್ನ ಯೂಸ್ ಮಾಡಿಕೊಂಡೇ ಎಕ್ಸಿಕ್ಯೂಟ್ ಆಗುತ್ತೆ. So C language is used to program embedded system where programs need to run faster in limited memory. Andre next use ಏನಪ್ಪ ಅಂದರೆ ಸೊ ಸಿ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಎಂಬೆಡೆಡ್ ಸಿಸ್ಟಮ್. ಅಂದರೆ ಸೊ ಇದು ಲಿಮಿಟೆಡ್ ಮೆಮೊರಿ, ಕಡಿಮೆ ಮೆಮೊರಿಲೇ ಫಾಸ್ಟಾಗಿ ರನ್ ಆಗೋ ಪ್ರೋಗ್ರಾಮ್. ಸೊ ಸಿ ಈಸ್ ಯೂಸ್ಡ್ ಟು ಡೆವಲಪ್ ಗೇಮ್ಸ್ ಆ್ಯನ್ ಏರಿಯಾ ವೇರ್ ಲೇಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಂಪ್ಯೂಟರ್ ಹ್ಯಾಸ್ ಟು ರೀಕ್ರಿಯೇಟ್ react quickly on user input. So C programming ಅನ್ನೋದನ್ನು ಪ್ರೋಗ್ರಾಮ್ನ ಗೇಮ್ಸ್ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸೊ ಇದು ಇನ್ಪುಟ್ಗೆ ಬೇಗ ಔಟ್ಪುಟ್ಟಾಗಿ ರಿಯಾಕ್ಷನ್ಸ್ ಕೊಡುತ್ತೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಸೊ ಪ್ರತಿಯೊಂದಕ್ಕೂ ನೋಟ್ಸ್ ಕೊಡ್ತಾ ಹೋಗ್ತೀನಿ. ಇದು ಫ್ರೀ ಆಫ್ ಕಾಸ್ಟು. ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಹಾಗೆ ನೋಡಬೇಕು ಅಂದರೂ ಸಹ ಬ್ರೌಸರಲ್ಲಿ ನೋಡ್ಬೋದು. ಸೊ ನನ್ನದು ಫಸ್ಟ್ ವಿಡಿಯೋ ಬೇಸಿಕ್ ವೀಡಿಯೋಸ್ನ ನೋಡಬೇಕು ಅಂದರೆ ಅದು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಪ್ರೀವಿಯಸ್ ವಿಡಿಯೋಸ್ನ ನೋಡ್ಕೊಳ್ತಾ ಹೋಗ್ಬೋದು.